ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಸಲ ನನ್ನ ಚಾನಲ್ ಬರ್ತಾ ಇದ್ರ ಅಂದರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪ ಅಂತಂದರೆ, ಈ ಮೇ 27ನೇ ತಾರೀಕು ಗ್ರಹಣ, ಚಂದ್ರಗ್ರಹಣ, ಛಾಯಾಕಲ್ಪ ಚಂದ್ರಗ್ರಹಣ ಆಗ್ತಾ ಇದೆ. ಸೊ ಈ ಛಾಯಾಕಲ್ಪ ಚಂದ್ರಗ್ರಹಣ ಏನು ಅದರ ಪ್ರಭಾವ, ಒಂದು ಗ್ರಹಣ ಅಂದ ತಕ್ಷಣ ನಾವು ಸಾಧಾರಣವಾಗಿ ಶುಭ ಫಲ, ಅಶುಭ ಫಲ, ಮಿಶ್ರ ಫಲ ಇದೆಲ್ಲದನ್ನು ಸಹ ನಾವು ಸಾಮಾನ್ಯವಾಗಿ ಗ್ರಹಣ ಅಂದ ತಕ್ಷಣ ನಾವು ನೋಡ್ತೇವೆ. ಸೊ ಆದ್ದರಿಂದ ಆ ಮಿಶ್ರ ಫಲ ಅಥವಾ ಅಶುಭ ಫಲ ಅಥವಾ ಶುಭ ಫಲ ಇದನ್ನು ಯಾವ ರೀತಿಯಲ್ಲಿ ನೋಡ್ತೇವೆ ಅಂದರೆ, ನಮ್ಮ ರಾಶಿಯಿಂದ ಗ್ರಹಣ ಎಷ್ಟನೇ ರಾಶಿಯಲ್ಲಿ ಆಗ್ತಾ ಇದೆ ಅನ್ನೋದರ ಒಂದು ಆಧಾರದ ಮೇಲೆ ಅದನ್ನು ನೋಡ್ತೇವೆ. ಸೊ ಹೀಗೆ ನೋಡಲಿಕ್ಕೆ ಹೋದಾಗ ಮೇಷರಾಶಿಯವರಿಗೆ ಈ ಗ್ರಹಣ ವೃಶ್ಚಿಕ ರಾಶಿಯಲ್ಲಿ ಆಗ್ತಿರೋದ್ರಿಂದ ಮೇಷರಾಶಿಯವರಿಗೆ 8ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇದೆ. ಸೊ ಮೇಷರಾಶಿಯವರಿಗೆ ಇದು ಅಶುಭ ಫಲವನ್ನು ಕೊಡುತ್ತೆ. ಸೊ ವಿಡಿಯೋದ ವಿಚಾರ ಏನಪ್ಪ ಅಂದರೆ, ಮೇಷರಾಶಿಯವರಿಗೆ ಈ ಏನು ಛಾಯಾಕಲ್ಪ ಚಂದ್ರಗ್ರಹಣ 26ನೇ ತಾರೀಕು, ಮೇ 26ನೇ ತಾರೀಕು ಆಗ್ತಾ ಇದೆ ಹುಣ್ಣಿಮೆ ದಿವಸ, ಅದು ಅವರಿಗೆ ಅಶುಭ ಫಲ ಇದೆ. ಸೊ ಅದರಿಂದ ಯಾವ್ಯಾವ ವಿಚಾರಗಳಲ್ಲಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು, ಏನು ಯಾವ ರೀತಿಯಲ್ಲಿ ಪ್ರಭಾವ ಆಗಬಹುದು ಅದು ಅನ್ನತಕ್ಕಂಥದ್ದು ಮೊದಲನೇದು. ಎರಡನೇದಾಗಿ ಪರಿಹಾರ ಏನು ಅನ್ನತಕ್ಕಂಥದ್ದು. ಸೊ ಈಗ 8ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರುವಂಥ, ನೋಡಿ ಇನ್ನೊಂದು ಹೇಳ್ಬಿಡ್ತೇನೆ, ಈ ಗ್ರಹಣ ಮೇ 26ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 2 ಗಂಟೆ ಚಿಲ್ಲರೆಯಿಂದ ಅವತ್ತಿನ ಸಂಜೆ 7 ಗಂಟೆ ತನಕ ಅಥವಾ 7:15 ತನಕ, 2:15 ಮಧ್ಯಾಹ್ನ 2:30 ಸಾಯಂಕಾಲ 7:30 ಅಂತ ಅಂದ್ಕೊಳ್ಳಿ ಅಂದಾಜಾಗಿ. ಆದರೆ ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ದರಿಂದಾಗಿ ಆಚರಣೆ ಇಲ್ಲ. ಎಲ್ಲಿ ಗ್ರಹಣ ಕಾಣೋದಿಲ್ವೋ ಅಲ್ಲಿ ಗ್ರಹಣದ ಆಚರಣೆ ಇಲ್ಲ ಅಂತ. ಗ್ರಹಣಾಚರಣೆ ಅಂದ್ರೇನು? ಉಪವಾಸ ಇರತಕ್ಕಂಥದ್ದು. ಈಗ ಗ್ರಹಣ ಆರಂಭಕ್ಕೂ ಇಂತಿಷ್ಟು ಗಂಟೆಗಳ ಮುಂಚಿತವಿಂದ ನಾವು ಉಪವಾಸ ಇರತಕ್ಕಂಥದ್ದು ಸೂತಕ ಕಾಲ ಅಂತ ಕರಿತೀವಿ. ಸೊ ಗ್ರಹಣವನ್ನು ಸೂತಕ ಕಾಲ ಅಂತ ಕರಿತೀವಿ. ಅದರಿಂದ ಗ್ರಹಣದ ಸಮಯದಲ್ಲಿ ನಾವು ಊಟ ಉಪಹಾರಗಳನ್ನು ಮಾಡಲ್ಲ ಅಥವಾ ನೀರನ್ನು ಸಹ ಕುಡಿಯೋದಿಲ್ಲ, ಮೂತ್ರ ವಿಸರ್ಜನೆ ಮಲವಿಸರ್ಜನೆ ಮಾಡುವಂತಿಲ್ಲ ಅಂತ ಇದು ಮೊದಲೇ ಮುಗಿಸ್ಕೋಬೇಕು ಅಂತಿದೆ. ಅದಕ್ಕೆಲ್ಲ ಸರಿಯಾಗಿ ಶಾಸ್ತ್ರದ ಕರೆಕ್ಟ್ ಆಗಿ ಹೇಳಿದ್ದಾರೆ, ಸುಮ್ಮ ಸುಮ್ಮನೆ ಹೇಳಿಲ್ಲ ಅದಕ್ಕೆ. ಆಮೇಲೆ ಆಚರಣೆಗಳು ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳು ಹೇಳಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಚರ್ಚಾಸ್ಪದವಾದಂತಹ ವಿಚಾರ ಏನಪ್ಪ ಅಂತಂದರೆ, ಆಚರಣೆ ಇಲ್ಲ ಅಷ್ಟೇ ಪ್ರಭಾವ ಇರುವುದಿಲ್ಲ ಅಂತೇನಿಲ್ವಲ್ಲ. ಅದರಿಂದ ಗ್ರಹಣ ನಡೀತಾ ಇದೆ ಅಂದಮೇಲೆ ಪ್ರಭಾವ ಇರುತ್ತೆ. ಸೊ ಗ್ರಹಣ ಎಲ್ಲಿ ಕಾಣುತ್ತೆ? ದಕ್ಷಿಣ ಉತ್ತರ ಅಮೆರಿಕಾಗಳಲ್ಲಿ ಕಾಣುತ್ತೆ, ಏಷ್ಯಾದ ಕೆಲವಿಷ್ಟು ಖಂಡಗಳಲ್ಲಿ ಕಾಣ್ತಾ ಇದೆ, ಇಂಡಿಯನ್ ಓಷನ್ ಇಂಡಿಯಾದಲ್ಲಿ ಕಾಣದೆ ಹೋದ್ರೂ ಇಂಡಿಯನ್ ಓಷನ್ ಅಲ್ಲಿ ಕಾಣ್ತಾ ಇದೆ. ಹೀಗೆ ಈ ಛಾಯಾಕಲ್ಪ ಚಂದ್ರ ಗ್ರಹಣ ಸೊ ಪ್ರಭಾವ ಅನ್ನುವಂತಹ ವಿಚಾರವನ್ನು ನೋಡಿದಾಗ ಮೇಷರಾಶಿಯವರು 8ನೇ ಮನೆಯಲ್ಲಿ ಚಂದ್ರಗ್ರಹಣ, ಆದ್ದರಿಂದಾಗಿ ಅವರಿಗೆ ನಾನು ಕೆಲವಿಷ್ಟು ಎಚ್ಚರಿಕೆಗಳು ಅಂದರೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ. ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಅಷ್ಟಮದಲ್ಲಿ ಚಂದ್ರಗ್ರಹಣ ಆಗ್ತಾ ಇರತಕ್ಕಂಥದ್ದಾದ್ದರಿಂದಾಗಿ ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಇನ್ನು ಹಲವು ದಿನಗಳ ಕಾಲ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆರೋಗ್ಯದ ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸವನ್ನು ಸಹ ತಾತ್ಸಾರ ಮಾಡದೆ ಬಹಳ ಪ್ರಮುಖವಾಗಿ ಅದನ್ನು ಏನು ಔಷಧೋಪಚಾರಗಳನ್ನು ಮಾಡಬೇಕು, ವೈದ್ಯಕೀಯ ಚಿಕಿತ್ಸೆಯನ್ನು ಇದು ಮಾಡಬೇಕಾದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸೊ ಇದೊಂದು ಬಹಳ ಪ್ರಮುಖವಾದಂತಹ ವಿಚಾರ. ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣ ಆರೋಗ್ಯ ರೀತಿಯಾಗಿ ಸಮಸ್ಯೆ ಇಲ್ಲ ಅಂದರೆ ಏನಂದ್ರೆ, ಸಾಮಾನ್ಯವಾಗಿ ಏನಾಗುತ್ತೆ, ಚಂದ್ರಗ್ರಹಣ ಯಾವಾಗಲೂ ಮಾನಸಿಕವಾಗಿ ತೊಂದರೆಯನ್ನು ಕೊಡ್ತಕ್ಕಂಥ, ಚಿಂತೆಯನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಆರೋಗ್ಯ ಬಾಧೆಯಿಂದ ಅಥವಾ ಆರೋಗ್ಯ ಅನ್ನತಕ್ಕಂಥ ವಿಚಾರವೇ ನಿಮಗೆ ಚಿಂತೆಗೆ ಮೂಲ ಕಾರಣ ಆಗ್ತದೆ. ಮೇಷರಾಶಿಯವರಿಗೆ ಕೂತ್ಕೊಂಡು ಯೋಚನೆ ಮಾಡಲಿಕ್ಕೆ ಒಂದು ಕಾರಣ ಬೇಕಲ್ಲ. ಸೊ ಆರೋಗ್ಯ ಒಂದು ರೀಸನ್ ಆಗ್ಬಿಡುತ್ತೆ. ಮೇಷರಾಶಿಯವರು ನಿಮಗೆ ಅನಾರೋಗ್ಯ ಇದೆ ಅಂತಲೋ ಅಥವಾ ನಿಮಗೆ ಭಾಳ ಆಪ್ತರಲ್ಲಿ ಯಾರಿಗಾರು ಒಬ್ರಿಗೆ ಅನಾರೋಗ್ಯ ಆಯಿತು ಅಂತಲೋ, ಮೋಸ್ಟ್ ಪ್ರಾಬಬ್ಲಿ 70-80% ನಿಮಗೆ ಅನಾರೋಗ್ಯ ಅನ್ನತಕ್ಕಂಥ ಚಿಂತೆ ಜಾಸ್ತಿ ಆಗುತ್ತೆ. ಇಷ್ಟು ದಿವಸ ಅನಾರೋಗ್ಯ ಇರಲಿಲ್ಲ ಅಂತಲ್ಲ, ಇಷ್ಟು ದಿವಸ ನಿಮಗೆ ಅನಾರೋಗ್ಯದ ಬಗ್ಗೆ ನೀವು ಚಿಂತೆ ಮಾಡ್ತಾ ಇರಲ್ಲ,
ಆದ್ರೆ ಇನ್ನು ಮೇಲೆ ಏನು ಮಾಡ್ತೀರಿ, ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅಯ್ಯೋ ನನಗೆ ಹಿಂಗಾಗೋಯ್ತು, ಅಯ್ಯೋ ನನಗೆ ಹಿಂಗಾಗೋಯ್ತು, ಅಯ್ಯೋ ನನಗೆ ಹಿಂಗಾಗೋಯ್ತು. ಆರೋಗ್ಯ ಚಿಂತೆಯಿಂದ ಅನಾರೋಗ್ಯ ದ್ವಿಗುಣ ತ್ರಿಗುಣ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಚಿಂತನೆ ಮಾಡಬೇಕು, ವ್ಯವಸ್ಥೆ ಮಾಡ್ಕೊಳ್ಬೇಕು, ಪರಿಹಾರ ಮಾಡ್ಕೊಳ್ಬೇಕೇ ವಿನಃ ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಅದರಿಂದ ಈ ಒಂದು ಚಂದ್ರಗ್ರಹಣ ಮೇಷರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಚಿಂತೆ ಮಾಡುವಂತೆ, ಚಿಂತೆ ವೃದ್ಧಿ ಮಾಡುತ್ತೆ ಅಂತ. ಇನ್ನು ನೆಕ್ಸ್ಟು ಇರ್ತಕ್ಕಂಥೇನಪ್ಪ ಅಂದರೆ, ಅಷ್ಟಮ ಎಂಟನೇ ಮನೆಯಲ್ಲಿ ಏನು ಗ್ರಹಣ ಆಗ್ತಾ ಇದೆ, ಆ ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಇರುತ್ತೆ. ಸೊ ಅದರಿಂದಾಗಿ ಏನಾಗ್ಬಿಡುತ್ತೆ ಅಂತಂದರೆ, ಆರ್ಥಿಕ ವಿಚಾರವಾಗಿ ಚಿಂತೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಎಲ್ಲೊಂದಿಷ್ಟು ಕಡೆ ಇನ್ವೆಸ್ಟ್ ಮಾಡ್ಕೊಂಡಿರ್ತಾರೋ, ಅಥವಾ ನಿಮ್ಗೆ ಏನೋ ಒಂದು ದುಡ್ಡು ಬರಬೇಕು, ಅಥವಾ ನಿಮ್ಮ ಮೈಂಡ್ ಇಲ್ಲಿ ತನಕ ಸ್ಟೇಬಲ್ ಆಗಿತ್ತು, ಆದರೆ ಗ್ರಹಣ ಆದ ನಂತರ ಏನಾಗುತ್ತೆ, ನಿಮ್ಮ ಮೈಂಡ್ ಸ್ವಲ್ಪ ಶೇಕಿಂಗ್ ಅಲ್ಲಾಡಲಿಕ್ಕೆ ಶುರು ಮಾಡ್ಬಿಡುತ್ತೆ, ನಿಮ್ಮ ಮನಸ್ಸು ತಳಮಳಗೊಳ್ಳಲಿಕ್ಕೆ ಆರಂಭ ಆಗ್ಬಿಡುತ್ತೆ ಮನಸ್ಸು. ತೊ ಮನಸ್ಸೇನು ಹೇಳುತ್ತೆ ನಿಮಗೆ ಬಹಳ ತಳಮಳ, ಅಯ್ಯೋ ದುಡ್ಡು ಇಲ್ವಲ್ಲ ಏನು ಮಾಡ್ತೀಯಾ, ದುಡ್ಡು ಬರುತ್ತೋ ಇಲ್ವೋ ಯಾರಿಗೆ ಗೊತ್ತು, ಅವ್ರು ಕೊಡ್ತೀನಿ ಅಂದರೆ ಕೊಡ್ತಾರೋ ಇಲ್ವೋ ಯಾರಿಗೆ ಗೊತ್ತು, ಮುಂದೇನಾರು ಆಗ್ಬಿಟ್ರೆ ಅದೇನಾಗ್ಬಿಟ್ರೆ ಇದಾಗ್ಬಿಟ್ರೆ, ಬರೀ ಚಿಂತೆ, ಅನಾವಶ್ಯಕವಾಗಿರ್ತಕ್ಕಂಥ ತೊಳಲಾಟ, ಏನೂ ಕೆಲಸ ಮಾಡೋಕ್ಕಲ್ಲ, ಕುಂತಲೇ ನಿನ್ನ ತಲೆ ಬರೀ ದುಡ್ಡಿಲ್ಲ ಏನು ಮಾಡ್ತೀಯ, ಏನೋ ನಿಂಗೆ ಬರಬೇಕಾ ದುಡ್ಡು ಬಗ್ಗೆ ನಿನ್ನ ತಲೆ ಕೆಡಿಸ್ಕೊಂತಾರೆ, ಅಥವಾ ಅವರೆಲ್ಲರೂ ಕೊಡಬೇಕಾ ದುಡ್ಡು ಬಗ್ಗೆ ನಿನ್ನ ತಲೆ ಕೆಡಿಸ್ಕೊಂತಾರ, ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಆ ರೀತಿ ಹಿಂಗೆ. ಸೊ ನಿಮ್ಗೆ ಏನಾಗ್ಬಿಡುತ್ತೆ, ಇದು ಒಟ್ಟ ಇದು ವಾಟ್ ಈಸ್ ಗೋಯಿಂಗ್ ಆನ್, ಏನಾಗ್ತಾ ಇದೆ ಅಂತ ಗೊತ್ತಾಗದಂಗೆ ಆಗ್ಬಿಡೋ ಪರಿಸ್ಥಿತಿ. ಯಾಕೆ ಇಷ್ಟೆಲ್ಲ ಚಿಂತೆ ಜಾಸ್ತಿ ಆಗ್ತಾ ಇದೆ ನನಗೆ, ಆರ್ಥಿಕ ವಿಚಾರಗಳಲ್ಲಿ ಯಾಕೆ ಇಷ್ಟೆಲ್ಲ ಚಿಂತೆ ಆಗ್ತಾ ಇದೆ. ಸೊ ಈ ಒಂದು ಗಮನದ ವಿಚಾರ ಬಗ್ಗೆ ಸಹ ನೀವು ಗಮನವನ್ನು ವಹಿಸಬೇಕಾಗುತ್ತೆ. ಸೊ ಇದು ಕೂಡ ನಿಮಗೆ ಮೇಷರಾಶಿಯವರಿಗೆ ಈ ಒಂದು ಗ್ರಹಣದ ಒಂದು ಪ್ರಭಾವದಲ್ಲಿ ಚಿಂತೆ, ಆರ್ಥಿಕ ವಿಚಾರಗಳಲ್ಲಿ ಚಿಂತೆ, ಆರೋಗ್ಯ ವಿಚಾರದಲ್ಲಿ ಚಿಂತೆ, ಇದೆರಡೂ ಸಹ ಚಿಂತೆ ಜಾಸ್ತಿ ಆಗ್ಬಿಡುತ್ತೆ. ಇನ್ನು ಇನ್ನೊಂದು ಸಮಸ್ಯೆ ನಿಮಗೆ ಆಗಬಹುದಾದಂಥದ್ದು ಈ ಒಂದು ಗ್ರಹಣದಿಂದ ಔಟ್ಪುಟ್ಟಲ್ಲಿ ಏನಪ್ಪ ಅಂತಂದರೆ, ಕೌಟುಂಬಿಕ ಒಂದು ಚಿಂತೆಗಳು ಜಾಸ್ತಿ ಆಗುತ್ತೆ. ಕುಟುಂಬ ಸ್ಥಾನದ ಮೇಲೆ ಗ್ರಸ್ತಚಂದ್ರನ ಒಂದು ದೃಷ್ಟಿ ಇರೋದ್ರಿಂದ ಕುಟುಂಬದ ವಿಚಾರವಾಗಿ, ಕೌಟುಂಬಿಕ ವಿಚಾರವಾಗಿ ನಿಮಗೊಂದು ಸ್ವಲ್ಪ ಹೆಚ್ಚಿನದಾಗಿರ್ತಕ್ಕಂಥ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಮನೇಲಿ ಏನು ಹಿಂಗಾಗೋಯ್ತಲ್ಲ ಅದು, ಆಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಈ ಟೆನ್ಷನ್ನು ನಿಮ್ಮನ್ನು ಬಹಳ ಏನು ಅಂತ ಹೇಳ್ತೀವಿ, ನಿಮಗೆ ಡಿಪ್ರೆಷನ್ಗೆ ತಳ್ಳುವಂಥ ಸಾಧ್ಯತೆ ಇರುತ್ತೆ. ಮೇಷರಾಶಿಯವರು ಸಾಮಾನ್ಯವಾಗಿ ಡಿಪ್ರೆಷನ್ಗೆಲ್ಲ ಹೋಗ್ತಕ್ಕಂಥ ಮನುಷ್ಯರಲ್ಲ, ಬಹಳ ಸದೃಢವಾದ ಮನಸ್ಸಿರತಕ್ಕಂಥವ್ರು ನೀವು. ಆದರೂ ಸಹ ಎಲ್ಲೊಂದು ಕಡೆ ಇದು ಪುಷ್ ಮಾಡುವಂತಹ ಸಾಧ್ಯತೆ ಇದೆ ಕುಟುಂಬದಲ್ಲಿ. ಕಲ ಏನಪ್ಪ ಮನೇಲಿ ದಿನ ಬೆಳಗಾದ್ರೆ ಜಗಳ, ಇದಂತೂ ಈಗಂತೂ ಈ ಕೊರೋನಾ ಅದು ಇದು ಅನ್ನೋಂಥದ್ದು ಎಲ್ಲಗ ಒಟ್ಟಿಗೆ ಇದ್ದೀವಿ, ಅಥವಾ ಊರಿಗೆ ಹೋಗಿರ್ತೀರಿ, ಎಲ್ಲ ಒಟ್ಟಿಗೆ ಇರ್ತೀರಿ, ಇಷ್ಟು ದಿನಗಳ ಕಾಲ ಇಷ್ಟು ತಿಂಗಳುಗಳ ಕಾಲ ಬಹಳ ದೂರ ದೂರ ಇದ್ದಂತಹ ನೀವುಗಳು, ಈಗೆಲ್ಲ ಒಟ್ಟಿಗೆ ಇರ್ತೀರಿ, ಕುಟುಂಬ ಸಹ ಕುಂಡ್ರಮ್ಮ ಸಪರಿವಾರ ಸಮೇತವಾಗಿರ್ತೀರಿ. ಸೊ ಏನಾಗ್ಬಿಡುತ್ತೆ, ಮನಸ್ತಾಪ ಜಗಳ ಆಗಲಿಕ್ಕೆ ಒಳ್ಳೆ ನೀಟಾಗಿ ಸ್ಥಾನ ವ್ಯವಸ್ಥೆ ಮಾಡಿಕೊಟ್ಟಂಗಾಗತ್ತೆ. ಇನ್ನು ನಾಲ್ಕನೇ ವಿಚಾರವಾಗಿ ನೀವು ಚಿಂತೆ ಏನಾಗಬಹುದಪ್ಪ ಅಂತಂದರೆ, ತಾಯಿಯವರ ವಿಚಾರವಾಗಿ ಅನಗತ್ಯವಾಗಿರ್ತಕ್ಕಂಥ ಚಿಂತೆಗಳು ಗೊತ್ತಿದ್ರೆ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ, ತಾಯಿಯವರ ಅನಾರೋಗ್ಯ ಅಂತ ನಾನು ಹೇಳಲ್ಲ, ತಾಯಿಯವರ ಅನಾರೋಗ್ಯನೂ ಇರಬಹುದು, ನಾನಿಲ್ಲ ಅಂತ ಹೇಳಲ್ಲ. ತಾಯಿಯವ್ರಿಗೆ ಏನೋ ಅನಾರೋಗ್ಯ ಆಯಿತು ಸರ್, ಅದು ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ, ಅಮ್ಮಂಗೆ ಇವಾಗ ಏನು ಆಯ್ತಾ ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಈ ಥರ ಟೆನ್ಷನು ಆಗಬಹುದು, ಇಲ್ಲ ಅಂತ ಹೇಳಲ್ಲ. ಅದಕ್ಕಿಂತ ನನಗೆ ಬೇರೆ ಥರದ ಟೆನ್ಷನ್ ಕಾಣ್ತಾ ಇದೆ. ಏನಂತಂದರೆ, ಈಗ ನಿಮಗೆ ಮೂರನೇ ಪಾಯಿಂಟ್ ಏನಿದೆಯಲ್ಲ, ಇವಾಗ ನಿಮಗೆ ಕೌಟುಂಬಿಕ ವಿಚಾರವಾಗಿ ಚಿಂತೆಗಳು ಅಂತ, ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಕೌಟುಂಬಿಕ ಕಲಹಕ್ಕೆ ನಿಮ್ಮ ಒಂದು ತಾಯಿಯ ಅಸಹಕಾರವೇ ಕಾರಣ ಆಗಬಹುದು ಅಂತ. ಇಲ್ಲ ಸರ್, ನಮ್ಮಮ್ಮ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಆಗ್ತಿತ್ತು, ನನ್ನ ಹೆಂಡತಿನೂ ಅಡ್ಜಸ್ಟ್ ಮಾಡ್ಕೊಂಡು ತಲೆ ಇದು ಮಾಡಿದ್ರು, ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಾಯಿಯವರಿಗೆ ವಯಸ್ಸಾಯಿತು, ಅವ್ರು ಹೇಳಿದ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅವರೊಂಚೂರು ಅಡ್ಜಸ್ಟ್ ಮಾಡ್ಕೊಂಬಿಟ್ರೆಲ್ಲ ಸರಿ ಹೋಗ್ತಿತ್ತು, ಈ ಯಾವಾಗೂ ಮೊದಲಿನ ಥರನೇ ಹಿಂಗೆ ಮಾಡ್ಕೊಂಡಿದ್ರೆ ಇನ್ನು ಏನು ಸರ್ ಇದು ಎಷ್ಟು ಅಂತ ಹೇಳಿ ನಂಗೆ ಅರ್ಥ ಆಗ್ತಾ ಇಲ್ಲ. ಸೊ ತಾಯಿಯವರ ಅಸಹಕಾರ, ಅಥವಾ ಎಲ್ಲೋ ಒಂದು ಕಡೆ ನೀವು ಹೇಳಿದ ನಿರ್ಧಾರಗಳಿಗೆ ನಿಮ್ಮ ತಾಯಿಯವರ ನಿರಾಕಾರ, ಅಂದರೆ ನೀವು ಹೇಳಿದ ಕರೆಕ್ಟಾಗಿ ಉಲ್ಟಾ ಹೇಳ್ತಾರೆ ನಿಮ್ಮಮ್ಮ, ಏ ನೀ ಹಿಂಗೆ ಮಾಡ್ಬೇಕಾದ್ರೆ ಏ ಹಂಗೆ ಮಾಡ್ಬೇಡ, ಇಲ್ಲ ಅದೇನಕ್ಕೆ ಮಾಡ್ಬೇಕು, ಹಂಗೆ ಮಾಡ್ಬೇಡ ಅಷ್ಟೇ, ಗೊತ್ತಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಮಾಡ್ಬೇಡ ಅಷ್ಟೇ. ಅಥವಾ ಅಮ್ಮ ಹಿಂಗೆ ಮಾಡಿದ್ರಿಂದ ನಂಗೆ ಸಮಸ್ಯೆ ಆಗುತ್ತೆ, ಆದ್ರೆ ಆಯ್ತು ನೀನು ಎದುರಿಸು ಏನೂ ಆಗಲ್ಲ, ನೀನು ಇಲ್ಲ ಮಾಡ್ಬೇಡ ಅಷ್ಟೇ. ಸೊ ನಿಮ್ಗೆ ಏನಾಗ್ಬಿಡುತ್ತೆ ಅಂದರೆ ಬಿಸಿ ತುಪ್ಪ ಆಗ್ಬಿಡುತ್ತೆ, ಈ ಕಡೆ ಅಮ್ಮನ್ನ ಎದುರಿಸೋಕ್ಕೂ ಆಗಲ್ಲ, ಅಮ್ಮನ್ನ ಎದುರಿಸಿ ಉಲ್ಟ ಮಾಡೋಕ್ಕೂ ಆಗಲ್ಲ, ಅಮ್ಮನ ಮೇಲಿನ ಪ್ರೀತಿ ಕೂಡ ಹಾಗೆ ಇದೆ, ಹಾಗಂತ ಈ ಥರ ವಿಚಾರ ವಿಚಿತ್ರವಾಗಿ ಮಾಡ್ತಾರಲ್ಲ ಅಮ್ಮ ಅನ್ನುವಂಥ ದುಃಖವೂ ಇರುತ್ತೆ. ಸೊ ಈ ಥರ ಅಮ್ಮನ ವಿಚಾರವಾಗಿ ಸ್ವಲ್ಪ ಚಿಂತೆ, ಮನಸ್ತಾಪ, ದುಃಖ ಜಾಸ್ತಿ ಆಗ್ಬಿಡುತ್ತೆ ಮೇಷರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣದ ಪ್ರಭಾವದಿಂದ. ಸೊ ಈ ತರಹ ವಿಚಾರಗಳಾಗಿ ಒಂದೊಂದಾಗಿ ನಾನು ನಿಮಗೆ ಹೇಳಿರ್ತಕ್ಕಂಥದ್ದು. ಇನ್ನು ಐದನೇ ಪಾಯಿಂಟ್ ಆಗಿ ಒಂದು ಬರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಮಾತುಗಳು ಸಹ ಎಲ್ಲೋ ಒಂದು ಕಡೆ ನಿಮ್ಮ ನಾಲಿಗೆ ಅಥವಾ ಮಾತು ಹಿಡಿತ ತಪ್ಪಿಬಿಡಬಹುದೇನೋ, ಏನು ಮಾತಾಡಬಾರ್ದೋ ಅದನ್ನು ಮಾತಾಡ್ಬಿಟ್ಟು ನೀವು ಎಡವಟ್ಟು ಮಾಡ್ಕೊಳ್ತೀರೋ ಅಂತ ಕಂಡು ಬರ್ತಾ ಇದೆ. ಚತುರ್ಥಾಧಿಪತಿ ನೀಚನಾಗಿರೋದ್ರಿಂದ ಸ್ವಲ್ಪ ಅಪಶಬ್ದಗಳು ಜಾಸ್ತಿ ಮಾತಾಡ್ತೀರಿ, ಏನೇನೋ ಮಾತಾಡ್ಬಿಡ್ತೀರಾ, ಅದರಿಂದಾಗಿ ಸ್ವಲ್ಪ ನಿಮ್ಗೆ ಏನಾಗ್ಬಿಡುತ್ತೆ, ಏನಪ್ಪ
ಈ ವ್ಯಕ್ತಿ ಮೇಲೆ ತುಂಬ ಗೌರವ ಇಟ್ಟಿದ್ದೆ, ಈ ವ್ಯಕ್ತಿ ಬಹಳ ಏನೋ ಅನ್ಕೊಂಡಿದ್ದೆ, ಹಿಂಗೆಲ್ಲ ಮಾತಾಡ್ಬಿಟ್ನಲ್ಲ ಈ ಅಮ್ಮ, ಹಿಂಗೆಲ್ಲ ಮಾತಾಡ್ಬಿಟ್ಲಲ್ಲ, ಈ ಥರ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಒಂದಿಷ್ಟು ಅಪವಾದಗಳು ಬಂದು ಅದರಿಂದ ಮಾತಿನ ಬಗ್ಗೆ ನೀವೇನೋ ಮಾತಾಡಿ ಅದ್ರ ನಿಮಗೆ ಸ್ವಲ್ಪ ಟೆನ್ಷನ್ ಕೊಡುತ್ತೆ, ಅಯ್ಯೋ ಮಾತು ನೀವು ಆಡುವಂಥ ಮಾತುಗಳು. ಸೊ ಈ ತರಹ ಈ ಗ್ರಹಣ, ಈ ಛಾಯಾಕಲ್ಪ ಚಂದ್ರಗ್ರಹಣ ಮೇಷರಾಶಿಯವರಿಗೆ ಅಶುಭ ಫಲಗಳನ್ನು ಹೇಳ್ತಾ ಇದೆ. ಪ್ರಮುಖವಾದಂಥ 5 ಅಶುಭಗಳನ್ನು ಹೇಳಿದ್ದೇನೆ, ಅದು ಹೊರತುಪಡಿಸಿ ಇನ್ನೂ ಹಲವಾರು ವಿಧಾನದಲ್ಲಿ ನಿಮಗೆ ಸಮಸ್ಯೆ ಆಗಬಹುದು ನನಗೆ ಗೊತ್ತಿಲ್ಲ, ಬಟ್ ಆದರೂ ಸಹ ಪ್ರಧಾನವಾಗಿ ಎಲ್ಲ ಆಗಬಹುದು ಅನ್ನತಕ್ಕಂಥದ್ದು ನಾನು ನಿಮಗೆ ಹೇಳಿದೆ. ಇನ್ನು ಪರಿಹಾರದ ವಿಚಾರ ಬಂದರೆ ಬಹಳ ಇಂಪಾರ್ಟೆಂಟಾಗಿ ನಿಮಗೆ ಹೇಳ್ತೇನೆ, ಮೇ 26 ಗ್ರಹಣ ಶಾಂತಿಯನ್ನು ದಯವಿಟ್ಟು ಮಾಡಿಸ್ಬೇಕು ನೀವು. ಸೊ ಎಲ್ಲೆಲ್ಲಿ ಮಾಡ್ತಾರೆ ಗೊತ್ತಿಲ್ಲ, ನಮ್ಮ ಯಾಗಶಾಲೆಯಲ್ಲಂತೂ ನಾವು ಮಾಡ್ತಾ ಇದ್ದೇವೆ. ಸೊ ನಮ್ಮಲ್ಲಿ ಯಾಕೆಂದರೆ ನಾವು ಹೊರಗಡೆಯಿಂದ ಯಾವುದೇ ಪುರೋಹಿತರನ್ನ ಕರೆಸೋದಿಲ್ಲ. ಸೊ ನಮ್ಮಲ್ಲಿಯೇ ನಮ್ಮ ಬಿಲ್ಡಿಂಗಲ್ಲೇ ಇರ್ತಕ್ಕಂಥ ನಾವೆಲ್ಲ ಒಟ್ಟಿಗೆ ಇರ್ತಕ್ಕಂತಹ ಹೇಳಿದ್ದೀವಿ, ನಾವು ಮಾತ್ರ ನಾವಿಲ್ಲಿ ನಮ್ಮ ಯಾಗಶಾಲೆಯಲ್ಲಿ ನಾವು ಗ್ರಹಣ ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಸೊ ಆದ್ದರಿಂದಾಗಿ ಈಗ ಎಲ್ಲ ಕಡೆ ಸ್ಟಾಪ್ ಆಗಿದೆ, ಮೊದಲಾಗಿದ್ದರೆ ಇವಾಗ ದೇವಸ್ಥಾನಗಳು ಎಲ್ಲ ಕಡೆ ದೇವಸ್ಥಾನಗಳಲ್ಲೂ ಎಲ್ಲ ಕಡೆ ಎಲ್ಲರೂ ಓಡಾಡ್ತಿದ್ರು, ಎಲ್ಲ ಮಾಡ್ತಿದ್ರು ಆಗಿತ್ತು. ಸೊ ಇವಾಗ ದೇವಸ್ಥಾನಗಳೇ ಬಾಗಿಲು ಹಾಕ್ಬಿಟ್ಟಿದ್ದಾರೆ, ಸೊ ಪುರೋಹಿತರು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತಾರೆ, ಬಿಟ್ಟರೆ ಈ ಗ್ರಹಣ ಶಾಂತಿ ಕೂಡುಗು ಎಲ್ಲದು ಜನ ಸೇರೋದೆಲ್ಲ ಮಾಡೋಂಗಿಲ್ಲ. ಆದ್ದರಿಂದ ಅಲ್ಲೂ ಕೂಡ ಅನಾನುಕೂಲ ಇದೆ, ಬಟ್ ನಮ್ಮ ಯಾಗಶಾಲೆಯಲ್ಲಿ ಮಾತ್ರ ಮೇ 26 ನಾನೇ ಕೂತ್ಕೊಂಡು ಸ್ವತಃ ಮೇಷರಾಶಿಯವರಿಗೆ ಗ್ರಹಣ ಶಾಂತಿಗೆ ನಿಮಗೆ ಅಶುಭ ಫಲ ಇರೋದ್ರಿಂದ, ಈ ಅಶುಭ ಫಲ ಇರೋದ್ರಿಂದಲೂ ಸಹ ಪರಿಹಾರವಾಗಿ ನಾನು ಗ್ರಹಣ ಶಾಂತಿ ಚಂದ್ರಗ್ರಹಣ ಛಾಯಾಕಲ್ಪ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ನಿಮ್ಮ ಹೆಸರನ್ನ ಮೇಷರಾಶಿ ಯಾರು ಹಿಡಿ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರು ಗೊತ್ತಿರ ಗೊತ್ತಿದ್ರೆ ಗೊತ್ತಿರ, ನಕ್ಷತ್ರ ಗೊತ್ತಿರ ನಕ್ಷತ್ರ, ಮೇಷರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸನ್ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಈ ಸಲ ಬಹಳ ವಿಶೇಷ ಏನಪ್ಪ ಅಂತಂದರೆ ಚಂದ್ರಕಾಂತ ಮಣಿ ಅಂತ ಕೊಡ್ತಾ ಇದ್ದೀವಿ ನೋಡಿ, ಈ ಚಂದ್ರಕಾಂತ ಮಣಿಯ ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಸೊ ಕಾಣ್ತಾ ಇದೆ ನಿಮಗೆ ಅಂತ ಅನ್ಸುತ್ತೆ. ಸೊ ಈ ಚಂದ್ರಕಾಂತ ಮಣಿಯ ಉಂಗುರ, ಈ ಚಂದ್ರಕಾಂತ ಮಣಿಯನ್ನು ನಾವು ಎನರ್ಜೈಸ್ ಮಾಡಿ ಅವತ್ತಿನ ದಿವಸ ನಾವು ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನೋಡಿ, ಉಂಗುರಗಳ ಒಂದಿಷ್ಟು ಉಂಗುರಗಳು ಸೇರಿಸದೆ ಮಾಡಿಸಿದ್ದೇನೆ. ಸೊ ಅದರಿಂದ ಈ ಒಂದು ಚಂದ್ರಕಾಂತ ಮಣಿಯನ್ನು ನಾವು ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿ ನಮಗೆ ಕಳಿಸ್ಕೊಡ್ತೇವೆ. ಇದನ್ನು ಬಲಗೈ ಕಿರುಬೆರಳಿಗೆ ಹಾಕ್ಕೊಳ್ತಕ್ಕಂಥದ್ದು. ನೀವು ಸೈಜ್ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಯಾಕೆಂದರೆ ನೀವು ಈ ಬೆರಳಿಗಾರು ಹಾಕ್ಕೋಬಹುದು, ಇಲ್ಲ ಈ ಉಂಗುರದ ಬೆರಳಿಗಾರು ಹಾಕ್ಕೋಬಹುದು. ಚಿಕ್ಕ ಸೈಜಲ್ಲಿದ್ದರೆ ಕಿರುಬೆರಳಿಗೆ ಹಾಕಿ, ಇಲ್ಲ ದೊಡ್ಡ ಸೈಜಲ್ಲಿ ಬಂತದಂದರೆ ಅದನ್ನು ಮಧ್ಯದ ಉಂಗುರದ ಬೆರಳಿಗೆ ಹಾಕ್ಕೊಳ್ಳಿ. ಉಂಗುರದ ಬೆರಳಿಗೆ ಹಾಕಿದ್ರು ಯಾವುದೇ ಬೆರಳಿಗೆ ಹಾಕಿದ್ರು ಸಹ ನಿಮಗೆ ಹಿಂದ್ಗಡೆ ಇದು ಡಿಸೈನೇ ಈ ಥರ ಮಾಡಲಾಗಿದೆ. ಸೊ ಇದನ್ನೇನಂದ್ರೆ ನೀವು ಪ್ರೆಸ್ ಮಾಡಿದ್ರೆ, ನೀವು ಎಂಥ ಬೆರಳು ಸೈಜ್ ನಿಮ್ದು ಯಾವುದು ಬೇಕಾದ್ರೂ ಆಗಿರಬಹುದು, ನೀವು ಪ್ರೆಸ್ ಮಾಡಿದ್ರೆ ನಿಮ್ಮ ಉಂಗುರಕ್ಕೆ ಸೈಜಿಗೆ ಆಗ್ಬಿಡುತ್ತೆ, ನಿಮ್ಮ ಬೆರಳು ಸೈಜಿಗೆ ಆಗ್ಬಿಡುತ್ತೆ. ಅದರಿಂದಾಗಿ ಈ ಒಂದು ಚಂದ್ರಕಾಂತ ಮಣಿಯನ್ನು, ಯಾಕೆಂದರೆ ಈ ಗ್ರಹಣ ನಿಮಗೆ ಬಹಳ ಸಮಸ್ಯೆದಾಯಕವಾಗಿರೋದ್ರಿಂದಾಗಿ ಕಡ್ಡಾಯವಾಗಿ ಮೇಷರಾಶಿಯರೆಲ್ಲರೂ ಸಹ ಈ ಚಂದ್ರ ಅಭಿಮಂತ್ರಿತ ಚಂದ್ರಕಾಂತ ಮಣಿಯ ಒಂದು ಈ ಉಂಗುರವನ್ನು ನೀವು ಧಾರಣೆ ಮಾಡಿಕೊಳ್ಳಿ. ಕಿರುಬೆರಳು ಅಥವಾ ಉಂಗುರದ ಬೆರಳು, ಇನ್ನು ಕೆಲವರಿಗೆ ಮಧ್ಯದ ಬೆರಳಾದರೂ ಪರವಾಗಿಲ್ಲ, ಈ ಮೂರು ಬೆರಳುಗಳಲ್ಲಿ ಯಾವುದಾದ್ರೂ ಒಂದು ಬೆರಳಿಗೆ ಈ ಒಂದು ಚಂದ್ರಕಾಂತ ಮಣಿಯನ್ನು ಧಾರಣೆ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನೋಡಿ ಕಿರು ಬೆರಳಿಗೆ ಸಾಧ್ಯ ಆದರೆ ಮಾಡಿ, ಸೆಕೆಂಡ್ ಆಪ್ಷನ್ ಬಂದು ಉಂಗುರದ ಬೆರಳಿಗೆ ಕೊಡಿ. ಸಿಕ್ಕಾಡೆ ದೊಡ್ಡದು ಬಂದುಬಿಟ್ಟಿದೆ ನಿಮಗೆ ಅಂತ ಆದರೆ ಮಾತ್ರ ಮಧ್ಯದ ಬೆರಳಿ ಮಾಡಿ, ಅದು ಯಾವುದೇ ಸೈಜ್ ಬಂದರೂ ನೀವು ಹಿಂದ್ಗಡೆ ಓಪನ್ ಇರುತ್ತೆ, ಅದರಿಂದ ಪ್ರೆಸ್ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತವಾಗಿ ನೀವು ಆರಾಮಾಗಿ ಹಾಕ್ಕೋಬೋದು ಎಲ್ಲರೂ ಸಹ. ಸೊ ಈ ಚಂದ್ರಕಾಂತ ಮಣಿಯನ್ನು ನೀವು ಪ್ರತಿಯೊಬ್ಬರೂ ಸಹ ಮೇಷರಾಶಿಯವರು ಧಾರಣೆ ಮಾಡಿ, ಯಾಕೆಂದರೆ ಈ ಗ್ರಹಣ ನಿಮಗೆ ಸರಿಯಿಲ್ಲ. ನಾನು ಹೇಳಿದಂಥ ಬಾಧೆಗಳು ಅಂತೆಲ್ಲ, ಯಾಕೆಂದರೆ ಇವಾಗ ಆರೋಗ್ಯ ಬಾಧೆನೇ ಮೊದಲನೇದಾಗಿ ಬಂದಿರೋದೇ ಆರೋಗ್ಯ ಬಾಧೆ. ಅದರಿಂದ ಮೇಷರಾಶಿಯವರು ಯಾರಿಗೂ ಆರೋಗ್ಯ ಬಾಧೆ ಉಂಟಾಗಬಾರದು, ಆರೋಗ್ಯದ ಚಿಂತೆಗಳು ಉಂಟಾಗಬಾರದು ಈ ಒಂದು ಗ್ರಹಣದಿಂದ, ಛಾಯಾಗಳು ಚಂದ್ರಗ್ರಹಣದಿಂದ. ಕನಿಷ್ಠ ಪಕ್ಷ ನೀವು ಇದನ್ನು ಈ ಒಂದು ಉಂಗುರವನ್ನು ನಾನು ನಿಮಗೆ ಕಳಿಸ್ಕೊಡ್ತೀವಲ್ಲ, ಈ ಉಂಗುರವನ್ನು ಕನಿಷ್ಠ ಪಕ್ಷವಾಗಿ ನೀವು ಒಂದು 3 ಇದನ್ನು ಧಾರಣೆ ಮಾಡಿಕೊಳ್ಳಿ. ನಿಮ್ಮ ಕೈಯಲ್ಲೇ ಇರಲಿ ಇದು, ಸೊ ಏನು ತೊಂದರೆ ಇಲ್ಲ, ಆಮೇಲೆ ಬೇಕಾದ್ರೆ ತೆಗೀರಿ, ಬಟ್ ಒಂದು 3 ನಿಮ್ಮ ಕೈಲಿರಲಿ. ಸೊ ಅದರಿಂದಾಗಿ ಇದಿಷ್ಟು ವಿಚಾರ ಆಗಿತ್ತು. ನೆಕ್ಸ್ಟ್ ಇನ್ನು ಅದು ಬಿಟ್ಟರೆ ಮತ್ತೆ ಇನ್ನೇನು ಪರಿಹಾರ ಮಾಡಬಹುದು, ಅನ್ನದಾನ ಮಾಡಬಹುದು. ಅನ್ನದಾನ ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದಾನ ಆಗಿರುತ್ತೆ. ಸೊ ಅದರಿಂದ ಯಾರು ಬಡವರಿಗೆ ಅನ್ನದಾನ ಮಾಡೋದ್ರಿಂದ ಮೇಷರಾಶಿಯವರು ಈ ಗ್ರಹಣದ ದುಷ್ಪ್ರಭಾವದಿಂದ ಸ್ವಲ್ಪ ಪಾರಾಗಬಹುದು. ಇಲ್ಲಾಂದರೆ ಈ ಬ್ರಾಹ್ಮಣರ ದೇವಸ್ಥಾನದಲ್ಲಿರೋ ಪುರೋಹಿತರಿಗೆ ನೀವು ಬ್ರಾಹ್ಮಣರಿಗೆ ಅಕ್ಕಿ ಆಮೇಲೆ ಹುರುಳಿನ ದಾನ ಮಾಡಿ ಅಂತ ಹೇಳ್ಬೋದಾಗಿತ್ತು. ಬಟ್ ಈಗ ಎಲ್ಲ ಕಡೆ ಏನು ಲಾಕ್ಡೌನ್ ಎಲ್ಲ ಇರೋದ್ರಿಂದ ಎಲ್ಲೂ ಹೋಗಂಗಿಲ್ಲ, ಯಾವ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಏನು ಮಾಡೋಂಗಿಲ್ಲ. ಅದರಿಂದಾಗಿ ನಾವು ಸಿಂಪ್ಲಿಫೈ ಮಾಡಿಕೊಟ್ಟಿದ್ದೇನೆ ಇದನ್ನು. ಅನ್ನದಾನನಾದ್ರೂ ಮಾಡ್ಬೋದಲ್ವಾ? ಖಂಡಿತವಾಗಿ
ನೀವು ಮಾಡಿ. ಇನ್ನು ಬಹಳ ಮುಖ್ಯವಾಗಿ ನಾವು ನಿಮಗೊಂದು ಮಂತ್ರವನ್ನು ಈ ವಿಡಿಯೋದ ಎಂಡಲ್ಲಿ ಒಂದು ಮಂತ್ರವನ್ನು ಹೇಳ್ತೇನೆ. ಸೊ ಆ ಮಂತ್ರವನ್ನು ದಯವಿಟ್ಟು ನೀವು ಕೇಳಿ ಶ್ರವಣ ಮಾಡಿ, ಸಾಧ್ಯ ಆದರೆ ಬರೆದಿಟ್ಕೊಂಡು ಡೈಲಿ ಜಪ ಮಾಡಿ. ಅದನ್ನು ಗ್ರಹಣದ ದಿವಸ ವಿಶೇಷವಾಗಿ ಮಧ್ಯಾಹ್ನ ಒಂದು ಎರಡು ಗಂಟೆ ಹಂಗೆ ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡ್ಬಿಡಿ ಜಪ ಮಾಡೋಕ್ಕೆ. ನೀವು ಆದಷ್ಟು ಹೆಚ್ಚಿನ ಹೊತ್ತು ಜಪ ಮಾಡಿ ಆ ಮಂತ್ರವನ್ನು, ಕನಿಷ್ಠ ಒಂದು 1000 ಮಾಡಿ, ಇಲ್ಲಾಂದ್ರೆ 108 ಮಾಡಿ. ತುಂಬ ಸಿಂಗಲ್ ಒಂದು ಲೈನ್ ಮಂತ್ರ, ಎಲ್ಲರೂ ಸಹ ನೀವು ಜಪ ಮಾಡಬಹುದಾದಂಥ ಒಂದು ಸಿಂಗಲ್ ಒಂದು ಲೈನ್ ಮಂತ್ರ ಈ ವಿಡಿಯೋದ ಎಂಡಲ್ಲಿ ನಾನು ಅದನ್ನು ಹಾಕಿರ್ತೀನಿ. ಖಂಡಿತವಾಗಿ ಆ ಮಂತ್ರವನ್ನು ನೀವು ಹೆಚ್ಚು ಶ್ರವಣ ಮಾಡಿ 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 ಬಯಾಟ್ ಮಾಡ್ಕೊಳ್ಳಿ. ಆಮೇಲೆ ಕಂಠಸ್ಥ ಮಾಡಿಕೊಂಡ ನಂತರ ಅದನ್ನು ನೀವು ಅವತ್ತಿನ ಸಹ ಕೂತ್ಕೊಂಡು ಜಪ ಮಾಡಿ, ಬರೆದಿಟ್ಕೊಳ್ಳಿ ಪೇಪರ್ ಪೆನ್ನಲ್ಲಿ ಬರೆದಿಟ್ಕೊಂಡು ಅವತ್ತಿನ ಸಹ ಅದನ್ನು ಜಪ ಮಾಡಿ ಚೆನ್ನಾಗಿ. ಸೊ ಇದಿಷ್ಟು ವಿಚಾರ ಆಗಿತ್ತು ನೋಡಿ, ನಿಮಗೆ ಪರಿಹಾರಗಳನ್ನೆಲ್ಲ ಹೇಳಿದ್ದೇನೆ. ಈ ಚಂದ್ರಕಾಂತ ಮಣಿಯ ಬಗ್ಗೆ ಬಹಳ ವಿಶೇಷವಾಗಿ ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು. ಸೊ ಯಾರ್ಯಾರಿಗೆ ಈ ಒಂದು ಗ್ರಹಣದಿಂದ ಅಶುಭ ಫಲ ಇದೆ ಅವರಿಗೆಲ್ಲ ಶುಭ ಫಲ ಆಗಲಿ ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಬೇರೆ ರಾಶಿಯವರಿದ್ದರೂ ಸಹ ಏನು ಟೆನ್ಷನ್ ಇಲ್ಲ, ಎಲ್ಲರೂ ಸಹ ಇವತ್ತು ಚಂದ್ರಕಾಂತ ಮಣಿಯನ್ನು ಧಾರಣೆ ಮಾಡಬಹುದು. ಈ ಗ್ರಹಣ ಆದಾಗ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಫೋರ್ಸಸ್ ಬರಬಾರದು, ನಾವು ಸುರಕ್ಷಿತರಾಗಿರಬೇಕು ಅನ್ನುವಂತಹ ಕಾರಣದಿಂದ ಈ ಚಂದ್ರಕಾಂತ ಮಣಿಯನ್ನು ನಮ್ಮಲ್ಲಿ ಆ ಚಂದ್ರ ದೋಷ ಪರಿಹಾರವಾಗಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾವು ಈ ಚಂದ್ರಕಾಂತ ಮಣಿಯನ್ನು ಇದು ಮಾಡಿರತಕ್ಕಂಥದ್ದು. ಸೊ ಒಳ್ಳೆಯದಾಗಲಿ. ಸೊ ಈ ವಿಡಿಯೋ ಇಷ್ಟ, ಇದು ಚಂದ್ರಕಾಂತ ಮಣಿ ಬೇಕು ಅಂದರೆ ಸಂಕಲ್ಪ ಸೇವೆ ಕೊಡಿ. ಇದಕ್ಕೆ ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ, ಉಚಿತವಾಗಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟವರಿಗೆ ಪ್ರಸಾದ ಸಹಿತ ಇದನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಇಲ್ಲಾಂದರೆ ಈ ಉಂಗುರಕ್ಕೆ ನಾವು ಚಾರ್ಜ್ ಮಾಡಬೇಕಾಗಿತ್ತು. ಸೊ ಒಂದು ಚಂದ್ರಕಾಂತ ಮಣಿಯ ಉಂಗುರ ಅಂತಲೇ ನಾನು 1000 ರೂಪಾಯಿ ಮಾತ್ರ ಚಾರ್ಜ್ ಮಾಡಬೇಕಾಗಿತ್ತು. ಆ ಥರ ಏನೂ ಮಾಡ್ತಾ ಇಲ್ಲ, ಉಚಿತವಾಗಿ ಇದನ್ನೆಲ್ಲರಿಗೂ ಸಹ ಕೊಡ್ತಾ ಇದ್ದೇನೆ. ಸೊ ಲಿಮಿಟೆಡ್ ಆಗಿ ನಾನು ಒಂದಿಷ್ಟು ಮಾಡಿಸಿಟ್ಟಿದ್ದೆ, ನನ್ನ ಹತ್ರ ಇರುವಂಥ ಜೊತೆಗೆ ಒಂದಿಷ್ಟು ಮಾಡಿಸಿದ್ದೇನೆ. ಆದ್ದರಿಂದ ಯಾರು ಮೊದಲು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ಅವ್ರಿಗೆ ಮಾತ್ರ ಇದನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ದಯವಿಟ್ಟು ಬೇಗ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರೇ ಇರಲಿ, ಬೇರೆ ಬೇರೆ ರಾಶಿಯವರಾಗಿರಲಿ, ಏನು ಟೆನ್ಷನ್ ಇಲ್ಲ. ಯಾರ್ಯಾರು ಬೇಕಾದ್ರೂ ಅವ್ರ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಅವ್ರ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ, ಈ ಒಂದು ಚಂದ್ರಕಾಂತ ಮಣಿಯನ್ನು ಪೂಜೆ ಮಾಡಿ, ಎನರ್ಜೈಸ್ ಮಾಡಿ, ಅದನ್ನು ನಿಮಗೆ ನಾವು ಒಂದು ಬಾಕ್ಸ್ ಥರ ಕಳಿಸ್ಕೊಡ್ತೀವಿ. ನೀವು ಎಷ್ಟು ಜನ ಇದ್ದೀರಾ, ಎಷ್ಟು ಸಂಕಲ್ಪ ಸೇವೆ ಕೊಡ್ತೀರೋ ಅಷ್ಟು ಪ್ರಸಾದವನ್ನು ಇದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ನಾನು ಮಾಡಿದ್ದೇನೆ. ಸೊ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಗ್ರಹಣದ ಮುಗಿದ ಮೇಲೆ ಈ ಒಂದು ಏನು ಚಂದ್ರಕಾಂತ ಮಣಿಯನ್ನು ಧಾರಣೆ ಮಾಡ್ಕೊಳ್ಳಿ. ಹೋಮದ ಭಸ್ಮ ಹಣೆಯಲ್ಲಿರಲಿ, ಕೈಯಲ್ಲಿ ಒಂದು ಚಂದ್ರಕಾಂತ ಮಣಿ ಉಂಗುರ ಇರಲಿ. ಕನಿಷ್ಠ ಪಕ್ಷ ನೀವು ಒಂದು 3 ಇಟ್ಕೊಳ್ಳಿ, ಇಲ್ಲ ಆಗದೇ ಇಲ್ಲ ಅನ್ನೋರು 48 ದಿವಸ ಅಂದರೆ ಈ ಒಂದು ಗ್ರಹಣ ಮುಗಿದ ಮೇಲೆ ಒಂದು ಮಂಡಲ, ನಿಮ್ಮ ಗ್ರಹಣ ಮುಗಿದ ಮೇಲೆ ಏನು ನಿಮ್ಮ ಕೈ ಸಿಗ್ತದೆ ನೀವು ಹಾಕೊಂಡ ಮೇಲೆ ಕನಿಷ್ಠ 1 ಮಂಡಲ ಕಾಲನಾರು ಇದನ್ನು ನಿಮ್ಮ ಕೈಯಲ್ಲೇ ಇಟ್ಕೊಂಡಿರಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆ ನನಗಿದೆ. ನೀವು ಇಟ್ಕೊಂಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸಿಕ್ಕನೋ ಹೋಗಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಸರ್ವರಕ್ಷಕಾಯ ಪುಷ್ಟಿಮತೇ ಚಂದ್ರಾಯ ನಮಃ. 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 ಓಂ
ಸರ್ವರಕ್ಷಕಾಯ ಪುಷ್ಟಿಮತೆ ಚಂದ್ರಾಯ ನಮಃ. ಓಂ ಸರ್ವರಕ್ಷಕಾಯ ಪುಷ್ಟಿಮತೆ ಚಂದ್ರಾಯ ನಮಃ. ಓಂ ಸರ್ವರಕ್ಷಕಾಯ ಪುಷ್ಟಿಮತೆ ಚಂದ್ರಾಯ ನಮಃ. ಓಂ ಸರ್ವರಕ್ಷಕಾಯ ಪುಷ್ಟಿಮತೆ ಚಂದ್ರಾಯ ನಮಃ.